ರಾಯಚೂರು ಸೂಪರ್ ಫಾಸ್ಟ್ ಪ್ರೈಸ್ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯಿತಿ ಸಭೆಗೆ ನಿರಂತರ ಗೈರಾಗಿ ನಿರ್ಲಕ್ಷ್ಯ ವಹಿಸಿದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ. ಲಕ್ಷ್ಮೀಕಾಂತ್ ರೆಡ್ಡಿ. ಅಶೋಕ್ ಡಿಪೋ ಹತ್ತಿರವಿರುವ 2 ಕಸಾಯಿ ಖಾನೆಗಳನ್ನು ಸ್ಥಳಾಂತರಿಸುವಂತೆ ಶ್ರೀ ಉರ್ಕುಂದಿ ಈರಣ್ಣಸ್ವಾಮಿ ಅನ್ನ ಸಂತರ್ಪಣಾ ಸೇವಾ ಸಮಿತಿ ಒತ್ತಾಯ. ನೆರೆ ಹಾವಳಿಯಿಂದ ಬೆಳೆ ಜೀವ ಹಾಗೂ ಆಸ್ತಿ ನಷ್ಟಕ್ಕೆ ಕೂಡಲೇ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಲು ರಾಜ್ಯ ರೈತ ಸಂಘ ಒತ್ತಾಯ. ಕೊಪ್ಪಳ ವಿದ್ಯಾರ್ಥಿಗಳ ಸಾವಿಗೆ ಕಾರಣವಾದವರಿಗೆ ಕಠಿಣ ಶಿಕ್ಷೆ ಹಾಗೂ ವಿದ್ಯಾರ್ಥಿ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಒತ್ತಾಯ. ನೆರೆ ಹಾವಳಿಗೆ ವಿದ್ಯುತ್ ಪರಿವರ್ತಕ ಕಂಬಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಕೂಡಲೇ ಅಳವಡಿಸುವಂತೆ ಸದಸ್ಯರ ಒತ್ತಾಯ. ಮತ್ತು ವಿದ್ಯುತ್ ಸ್ಪರ್ಶಿಸಿ 5 ಮಂದಿ ವಿದ್ಯಾರ್ಥಿಗಳ ದುರ್ಮರಣ. ಕೊಪ್ಪಳದಲ್ಲಿ ಎಐಜಿಎಸ್ಒ ಪ್ರತಿಭಟನೆ. ಪಂಚಾಯಿತಿ ಸಭೆಗಳಿಗೆ ನಿರಂತರವಾಗಿ ಗೈರಾಗಿ ನಿರ್ಲಕ್ಷ್ಯ ವಹಿಸಿದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧೀನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಶಿಫಾರಸು ಮಾಡಿರುವುದಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಹೇಳಿದರು. ಅವರಿಂದು 1 ವರ್ಷದ ನಂತರ ನಡೆದ 8ನೇ ಸಾಮಾನ್ಯ ಸಭೆಯಲ್ಲಿ ಸಭೆಗೆ ಗೈರಾದ ಅಧಿಕಾರಿಗಳ ಮಾಹಿತಿ ಪಡೆದು ನಿರಂತರವಾಗಿ ಸಭೆಗಳಿಗೆ ಹಾಜರಾಗದೇ ಇರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಗಬ್ಬೂರು ಜಿಲ್ಲಾ ಪಂಚಾಯಿತಿ ಸದಸ್ಯ ಶರವಣ್ಣ ಸಾಹುಕಾರ್ ಮಾತನಾಡಿ, ಪ್ರತಿ ಬಾರಿಯೂ ಅಧಿಕಾರಿಗಳು ಸಭೆಗೆ ಹಾಜರಾಗುತ್ತಿಲ್ಲ, ಅಧ್ಯಕ್ಷರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಕಾಟಾಚಾರಕ್ಕೆ ಸಭೆ ನಡೆದಂತಾಗುತ್ತಿದೆ, ಗೈರಾಗುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಆದಿಮನಿ ವೀರಲಕ್ಷ್ಮಿ ಮಾಹಿತಿ, ಗೈರಾದ ಅಧಿಕಾರಿಗಳ ಮಾಹಿತಿ ಪಡೆಯಲಾಗಿದೆ, ಗೈರಿಗೆ ಕಾರಣ ಪಡೆದು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಚಿಕ್ಕಸುಗೂರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಜ್ಯೋತಿ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ನೆರೆ ಹಾವಳಿಯಿಂದ ಟಿಸಿ ವಿದ್ಯುತ್ ಕಂಬಗಳು ಬಿದ್ದು ಸಮಸ್ಯೆಯಾಗಿದ್ದು ಪುನರ್ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವುದರಿಂದ ಜೆಸ್ಕಾಂ ಅಧಿಕಾರಿಗಳಿಗೆ ಸಭೆಯಿಂದ ವಿನಾಯಿತಿ ನೀಡಬೇಕು ಎಂದರು. ಇವತ್ತು ಎಲ್ಲ ರೈತರ ಸಲಹೆ ನಾನು ಜೆಸ್ಕಾಂ ಡೆಪ್ಯೂಟಿ ಇಂಜಿನಿಯರ್ ಇವತ್ತು ನಾನು ಸಭೆಯಿಂದ ಎಕ್ಸೆಪ್ಟ್ ಮಾಡಬೇಕಂತ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಫಾರ್ಮರ್ಸ್ ಇವತ್ತು ಟ್ರಾನ್ಸ್ಫಾರ್ಮರ್ಸ್ ಅವೆಲ್ಲ ಕೊಡಕ್ಕೆ ಅವೆಲ್ಲ ನಡೀತೇವೆ ಅಂದರೆ ಅವರು ಅಲ್ಲಿ ಆಫೀಸಲ್ಲಿ ಇದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಇಲ್ಲಿದ್ರೆ ಪ್ರಾಬ್ಲಮ್ ಆಗ್ತದೆ, ಅವ್ರು ಇಲ್ಲಿ ಇಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡ್ಕೊಂತ ಇದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ. ನೀವು ಏನಾದರೂ ಮನಸ್ಸಿತ್ತಂದ್ರೆ ಇದಕ್ಕೆ ಸರಿಯಾಗಿ ಕ್ರಮಗಳು ಇಲ್ಲ, ಏನೋ ಒಂದು ಸುಮ್ಮನೆ ಕಾಟಾಚಾರಕ್ಕೆ ನೀವು ಮೀಟಿಂಗ್ ಮಾಡ್ತಾರಂದ್ರೆ ನಾವು ಮೀಟಿಂಗ್ ಕಾಟಾಚಾರಕ್ಕೇನೆ ಮಾಡ್ತೀವಿ, ಹಂಗೇನಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾವು ಅವರ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪತ್ರ ಬರುತ್ತಾ ಇದ್ದೇನೆ. ಇನ್ನೊಂದ್ಸಲ ಅಸೆಂಬ್ಲಿ ನಡೆದ ಕಾರಣ
ಅದಕ್ಕೂ ಮತ್ತೊಂದು ಒಂದು 10-15 ಸದಸ್ಯರ ಜೊತೆ ಕೂತ್ಕೊಂಡು ನಾವು ಅಧ್ಯಕ್ಷರ ಸೂಚನೆ ಮೇರೆಗೆ ಒಂದು ಪೂರ್ವಭಾವಿ ಸಭೆ ಅಂತ ನಡೆಸಿದ್ವಿ. ಆ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು ಏನಂತಂದ್ರೆ, ಬಹಳಷ್ಟು ಮಹಿಳಾ ಸದಸ್ಯರಿಗೆ ಸಭೆಗಳಲ್ಲಿ ಮಾತಾಡಲು, ಕ್ಷೇತ್ರದ ಸಮಸ್ಯೆ ಬಗ್ಗೆ ಹೇಳಲು ಅವಕಾಶ ಸಿಗ್ತಾ ಇಲ್ಲ, ಆದ್ದರಿಂದ ಅವ್ರಿಗೆ ಈ ಸಾರಿ ಅವಕಾಶ ಮಾಡಿಕೊಡ್ಬೇಕಂತಂದು. ಸೊ ಅಧ್ಯಕ್ಷರ ಸೂಚನೆ ಮೇರೆಗೆ ಮತ್ತು ಅಂದಿನ ಎಲ್ಲ ಒಂದು 15-20 ಸದಸ್ಯರು ಹಾಜರಿದ್ದು ಮತ್ತು ಒಂದು ಅಂಗೀಕಾರ ಆಗಿದ್ದೇನೆಂದ್ರೆ, ಮೊದಲಿಗೆ ಈಗ ಮಹಿಳಾ ಸದಸ್ಯರು ಅವರ ಕ್ಷೇತ್ರದ ಸ್ಪೆಸಿಫಿಕ್ ಒಂದು 3-4-5 ಸಮಸ್ಯೆ ಏನಿದೆ ಒಂದು 4-5 ನಿಮಿಷದಲ್ಲಿ. ಒಂದ್ ನಿಮಿಷ ಕೇಳಿ ಸರ್, ಈಗ ಪ್ರತಿ ಸಲ ಬರ್ತೀವಿ, ಯಾವ್ದು ಕೇಳಕ್ ನಮ್ಗೆ ಇರ್ತಿರ್ಲಿಲ್ಲ ಆ ತರದ್ದು. ಈ ಸಲ ಮೇಜರ್ ಪ್ರಾಬ್ಲಮ್ಸ್ ಇರೋದನ್ನ ಯಾರಿಗೆ ಕೇಳಬೇಕು ನೋಡಿ, ಇಷ್ಟು ದಿನದ 2-3 ದಿನ ನಿನ್ನೆ ಬಂದು ಏನ್ ಮಾಡಿದ್ರು, ಇವತ್ತು ಮೀಟಿಂಗ್ ಇದೇ ದಿನನೇ ಹೋಗಿ ಅವ್ರ ಅಲ್ಲೆಲ್ಲ ನೋಡ್ಕೊಂಡ್ ಬರ್ಬೇಕಾ ಸರ್? ಸರ್ ನಂದು ಅಬ್ಜೆಕ್ಟ್ ಅಂತ ಅನ್ಕೊಳ್ಬೇಡ್ರಿ, ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿಯನ್ನ, ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿ ಬೇಕಂತ ಮಾತಾಡ್ತಾ ಇಲ್ಲ, ಈಗ ಅವ್ರು ಹೋದ್ರೆ ನಾವ್ ಯಾರ ರೀತಿ ಮಾತಾಡ್ಬೇಕು? ಮೀಟಿಂಗ್ ಆಗೋದ್ ಇನ್ನು ವರ್ಷಕ್ಕೋ ಗೊತ್ತಿಲ್ಲ ಅಥವಾ ನಮ್ ಪೀರಿಯಡ್ ಮುಗಿತದೋ ಗೊತ್ತಿಲ್ಲ. It is not a good thing, but actually my sister president asked that they have to be present here. It is correct. Because after the Malayalam Jalsa, he was told our days and Uttara Panangila. He has to be present here to that into. But after the Yodhana, our escape Malayalam Jalsa, sir. Yes, sir. Okay, sir. I to Amel and school parents, sir. Jagatkalali, Malakpurali, Didi Pajan, Madhavata, Urubeko, Education Department. School parents, Gurasa, are the status here like that, the Kotila, Kamanari, Kura, Mani, Yavro. ಅದಕ್ಕೆ ಎಸ್ಟಿಮೇಟ್ ತಗೋಬೇಕು. ಜಗತ್ಕಲ್ ಸರ್, ಜಗತ್ಕಲ್ ಅಂಡ್ ಕನೆಕ್ಟಲ್. ಓಕೆ, ಸ್ಕೂಲ್ ಎಜುಕೇಟರ್ಸ್ ಅಂಡ್ ಟೀಚರ್ಸ್ ಆರ್ ನಾಟ್ ಗೆಟಿಂಗ್ ಪ್ರಾಪರ್ ಸ್ಯಾಲರಿ ಸರ್. ರೈತರ ಸ್ಯಾಲರಿ ಸರ್ ಲ್ಯಾಕಿಂಗ್ ಸಿನ್ಸ್ ಫ್ರಮ್ ಫಸ್ಟ್ ಮೀಟಿಂಗ್. ಅಂದ್ರೆ ಇಂಜಿನಿಯರಿಂಗ್ ದಿಸ್ ಟಾಪಿಕ್ ನೋ ಒನ್ ಇಸ್ ಟೇಕಿಂಗ್ ರೆಸ್ಪಾನ್ಸ್ ಫಾರ್ ದಟ್. ಯಾರು ರೆಸ್ಪಾನ್ಸ್ ತಗೋತಾ ಇಲ್ಲ ಸರ್. ಆಮೇಲೆ ಹಳ್ಳಿಗಳಲ್ಲಿ ಟೀಚರ್ಸ್ ಇಲ್ಲಿಂದ ಅಲ್ಲಿ ಹೋಗಿ ಟೀಚಿಂಗ್ ಮಾಡಿ ಬರ್ತಾರೆ. ಈ ಗವರ್ನಮೆಂಟ್ ಸಾಧನೆ ಸೌಖ್ಯತೆಗೂ ದಟ್ ಇಸ್ ಅ ಮೇಜರ್ ಥಿಂಗ್ ಸರ್. ಡೋಂಟ್ ನಾಟ್ ಯಟ್ ಸರ್. You have to take this action, serious action to approve this work. Amel sir, aro plan sir. Aro plan to Karaikalalli, Ali Durasayade, Ramlapurali, Ali Durasayade, aro plan to Vasa plant pipelines happen to go. Yakandra, ee bore body ishto aakandra neeru idagandi sir. Ali one sum maadbeke na. Neeru vyavas maadikodbekali. Ekke dodu panchayati tuntappu. Aro plan. The village water sanitation committees nor jilla panchayat members who are well aware of macro and micro problems are not taken into confidence, because of which many problems are not addressed. In this situation, why over jilla panchayat president chaired as president of the approving committee should approve such action plan which does not address the most needed and deserving problems of the rural water supply. ಇದು ವಾಟರ್ ಸಪ್ಲೈ ಅಲ್ಲ ಸರ್, ಇದು ಪ್ರಾಬ್ಲಮ್ ನಿಮಗೆ ಇಲ್ಲ. ಇದು ಪ್ರಾಬ್ಲಮ್ ನಮ್ಗೆ ವಾಟರ್ದು, ಡ್ರಿಂಕಿಂಗ್ ವಾಟರ್ದು ಭಾಳ ಪ್ರಾಬ್ಲಮ್ ಇದೆ. ಇದು ಫಸ್ಟ್ಲಿಂದ ನಾವು ಕೇಳ್ತಾ ಇದೀವಿ ಡ್ರಿಂಕಿಂಗ್ ವಾಟರ್ದು. ಈ ಸತಿನೂ ಲಾಸ್ಟ್ ಸಮ್ಮರಲ್ಲಿನೂ ಇವ್ರು ಏನು ಮಾಡಲಿಲ್ಲ, ಮೀಟಿಂಗ್ಸ್ ನಡೆದಿಲ್ಲ, ನಾವು ಅವ್ನು ಕೇಳೋಕ್ಕೂ ಹೋಗಲಿಲ್ಲ. ಸೊ ವಾಟರ್ ಸಪ್ಲೈದು ಭಾಳ ಪ್ರಾಬ್ಲಮ್ ಇದೆ ಸರ್. ಕೊಪ್ಪರ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಸಮ್ಮ ಲಿಂಗಣ್ಣ ಮಾತನಾಡಿ, ನೆರೆ ಹಾವಳಿಯಿಂದ ಪಂಪ್ಸೆಟ್ ನೀರು ಪಾಲಾಗಿ ದೇವದುರ್ಗ ತಾಲೂಕು ಒಂದರಲ್ಲಿಗೆ 550 ಟಿಸಿ ಹಾನಿಯಾಗಿವೆ. ಜೆಸ್ಕಾಂ ಅಧಿಕಾರಿಗಳು ಸಭೆಯಲ್ಲಿದ್ದು ಕ್ರಮಗಳ ಕುರಿತು ಮಾಹಿತಿ ನೀಡಬೇಕು ಎಂದರು. ಇದಕ್ಕೆ ಧ್ವನಿ ಕೂಡಿಸಿದ ಮಹಂತೇಶ್ ಪಾಟೀಲ್ ಅತ್ತನೂರು, ನೆರೆ ಹಾವಳಿಯಿಂದ ಜೆಸ್ಕಾಂ ಅಧಿಕಾರಿಗಳು ಕೈಗೊಂಡಿರುವ ಕ್ರಮಗಳ ಮಾಹಿತಿ ಸಭೆಗೆ ನೀಡಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಜೆಸ್ಕಾಂ ಅಧಿಕಾರಿಗಳನ್ನು ಸಭೆಗೆ ಕರೆಯಿಸಿ ಮಾಹಿತಿ ಒದಗಿಸಲಾಗುತ್ತದೆ. ಸಾಮಾನ್ಯ ಸಭೆ ಮುಂಚೆ ಪೂರ್ವಭಾವಿ ಸಭೆ ನಡೆಸಿದ್ದು, ಮಹಿಳಾ ಸದಸ್ಯರಿಗೆ ಸಭೆಯಲ್ಲಿ ಮಾತನಾಡಲು ಅವಕಾಶ ದೊರೆಯುತ್ತಿಲ್ಲ ಎಂಬ ದೂರು ನೀಡಿದರು. ಕಾರಣ, ಮಹಿಳಾ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರದ ಸಮಸ್ಯೆಗಳ ಮಾಹಿತಿ ನೀಡಿದರೆ ಮುಂದಿನ ಸಭೆಯೊಳಗೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು.
ನೆರೆ ಹಾವಳಿಯಲ್ಲಿ ಜೀವ ಕಳೆದುಕೊಂಡವರಿಗೆ ಒಂದು ನಿಮಿಷ ಮೌನಾಚರಣೆ ನಡೆಸಿ ಸಂತಾಪ ವ್ಯಕ್ತಪಡಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಆದಿಮನಿ ವೀರಲಕ್ಷ್ಮಿ ವಹಿಸಿದ್ದರು. ಉಪಕಾರ್ಯದರ್ಶಿ ಮಹಮ್ಮದ್ ಯೂಸುಫ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು ಭಾಗವಹಿಸಿದ್ದರು. ನಗರದ ಅಶೋಕ್ ಡಿಪೋ ಹತ್ತಿರವಿರುವ ಎರಡು ಕಸಾಯಿಖಾನೆಗಳನ್ನು ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಶ್ರೀ ಉರ್ಕುಂದಿ ಈರಣ್ಣ ಸ್ವಾಮಿ ಅನ್ನ ಸಂತರ್ಪಣಾ ಸೇವಾ ಸಮಿತಿ ನೇತೃತ್ವದಲ್ಲಿ ನಗರದಲ್ಲಿ ಇಂದು ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಗದ್ವಾಲ್ ರಸ್ತೆಯ ಶ್ರೀ ವೀರಾಂಜನೇಯ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿ ಪ್ರಮುಖ ಬೀದಿಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯಿತು. ಸಾರ್ವಜನಿಕರಿಗೆ ತೊಂದರೆಯಾಗಿರುವ ಕಸಾಯಿಖಾನೆಗಳನ್ನು ಸ್ಥಳಾಂತರಿಸುವಂತೆ ಘೋಷಣೆ ಕೂಗಿದರು. ಕಸಾಯಿಖಾನೆಗಳಿಂದ ಸುತ್ತಮುತ್ತಲು ವಾಸಿಸುವ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಅನೇಕ ರೋಗ ರುಜಿನಗಳಿಗೆ ಜನತೆ ತುತ್ತಾಗುತ್ತಿದ್ದಾರೆ. ಅನತಿ ದೂರದಲ್ಲಿಯೇ ಶ್ರೀ ಉರ್ಕುಂದಿ ಈರಣ್ಣ ಸ್ವಾಮಿ ದೇವಸ್ಥಾನ ಇದ್ದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂಟಾಗುತ್ತಿದೆ. ಕಸಾಯಿಖಾನೆಗಳನ್ನು ಕೂಡಲೇ ನಗರದ ಹೊರವಲಯಕ್ಕೆ ಸ್ಥಳಾಂತರ ಮಾಡಬೇಕು ಎಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಚಿರಂಜೀವಿ ರೆಡ್ಡಿ, ರಾಜೇಂದ್ರ, ಸಾಯಿ ಕಿರಣ್ ಆದೋನಿ, ರಾಜೇಂದ್ರ ಕೆ ಶಿವಾಳೆ, ವೀರೇಶ್ ಆಹುಜಾ, ಉಪ್ಪೇಟ್ ವೀರೇಶ್, ಎಂ ವೀರೇಶ್, ಉಟ್ಕೂರು ವೆಂಕಟೇಶ್, ಕೆ ಶರಣಬಸವರಾಜ್, ಸಿದ್ದಲಿಂಗ ಸೇರಿದಂತೆ ಶ್ರೀ ಉರ್ಕುಂದಿ ಈರಣ್ಣ ಸ್ವಾಮಿ ಭಕ್ತಾದಿಗಳು ಭಾಗವಹಿಸಿದ್ದರು. ಸೂಚನೆಗಳು ಮಾರ್ಗದರ್ಶನಗಳು ಇದಾವೆ. ಕಸಾಯಿಖಾನೆಗಳನ್ನ ಬೇರೆ ಕಡೆ ಸ್ಥಳಾಂತರಿಸಿ ಬೇಗನೆ ಕಾರ್ಯ ವಹಿಸಬೇಕಂತೇಳಿ ನಾವು ಸಿಎಂ ಸರ್ ಇವತ್ತು ತಿಳಿಸ್ತೀವಿ ಮತ್ತು ಅವ್ರಿಗೆ ಮಾತಾಡಿ ವಿಷಯವನ್ನು ಕಡಿಮೆ ಮಾಡಿದ್ರೆ ಸೂಚನೆಗಳು ಮಾರ್ಗದರ್ಶನಗಳು ಇದಾವೆ. ಕಸಾಯಿಖಾನೆಗಳನ್ನ ಬೇರೆ ಕಡೆ ಸ್ಥಳಾಂತರಿಸಿ ಬೇಗನೆ ಕಾರ್ಯ ವಹಿಸಬೇಕಂತೇಳಿ ನಾವು ಸಿಎಂ ಸರ್ ಇವತ್ತು ತಿಳಿಸ್ತೀವಿ ಮತ್ತು ಅವ್ರಿಗೆ ಮಾತಾಡಿ ವಿಷಯವನ್ನು ಕಡಿಮೆ ಮಾಡಿ. ನೆರೆ ಹಾವಳಿಯಿಂದ ಬೆಳೆ ಹಾನಿ ಸೇರಿದಂತೆ ಜೀವ ಹಾನಿ ಆಸ್ತಿ ನಷ್ಟವಾಗಿದ್ದು ಕೂಡಲೇ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸುವ ಮೂಲಕ ರೈತರು ಜನರ ನೆರವಿಗೆ ಧಾವಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಲಕ್ಷಾಂತರ ಜನರ ಆಸ್ತಿ ಪಾಸ್ತಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ರೈತರ ಪಂಪ್ಸೆಟ್, ಬೆಳೆ ನೀರು ಪಾಲಾಗಿದೆ. ಆದರೆ ರಾಜ್ಯ ಸರ್ಕಾರ ಕೇಂದ್ರ ನೆರವಿನ ನಿರೀಕ್ಷೆಯಲ್ಲಿದೆ. ಕೇಂದ್ರದ ಸಚಿವರಾದ ನಿರ್ಮಲಾ ಸೀತಾರಾಮನ್, ಗೃಹ ಸಚಿವರಾದ ಅಮಿತ್ ಶಾ ಬಂದು ವೀಕ್ಷಣೆ ಮಾಡಿದ್ರು. ಯಾವುದೇ ನೆರವು ನೀಡದೆ ವಿಳಂಬ ಮಾಡುತ್ತಿರುವುದು ಖಂಡನೀಯ ಎಂದರು. ನದಿಯಲ್ಲಿ ನೀರು ಇಳಿಮುಖವಾಗಿದ್ದಾಗ ಕೂಡಲೇ ಹಾನಿಯ ಸಮೀಕ್ಷೆ ನಡೆಸಿ ಅರ್ಹರಿಗೆ ಸಮರ್ಪಕ ಪರಿಹಾರ ವಿತರಣೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ. ರಾಜ್ಯದ ಮುಖ್ಯಮಂತ್ರಿಗಳು ನೀಡಿರುವ ಭರವಸೆಗಳು ಈಡೇರದೆ ಉಳಿದಿವೆ. ಅನೇಕ ಗ್ರಾಮಗಳು ಸ್ಥಳಾಂತರ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಿದ್ದರೆ ಸಮಸ್ಯೆ ಎದುರಾಗುತ್ತಿರಲಿಲ್ಲ. ಸರ್ಕಾರಗಳು ಸ್ಥಳಾಂತರ ಗ್ರಾಮಗಳನ್ನು ಪರಿಗಣಿಸದೆ ಇರುವುದರಿಂದಲೇ ಸಮಸ್ಯೆ ಶಾಶ್ವತವಾಗಿ ಉಳಿಯುವಂತಾಗಿದೆ. ನಡುಗಡ್ಡೆ ಪ್ರದೇಶಗಳ ಸ್ಥಳಾಂತರ ಹಾಗೂ ಈಗಾಗಲೇ ಸ್ಥಳಾಂತರಗೊಂಡಿರುವ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಅಲ್ಲಿ ಕೂಡ ಸಾಕಷ್ಟಾನೆ ಆಗಿದೆ. ಇವತ್ತು ಲಕ್ಷಾಂತರ ಕೋಟಿ ಹಾನಾಗಬೇಕಾದ್ಯಪ್ಪ ಅಂದ್ರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಹೋಗಿ ಇವತ್ತು ನಮ್ಮ ರಾಜ್ಯವನ್ನು ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ಘೋಷಣೆ ಮಾಡಿ ಸಾಕಷ್ಟು ಹಣ ಬಿಡುಗಡೆ ಮಾಡುವಂತ ಹೇಳುವ ಬದಲಾಗಿದ್ದು ಸ್ವಲ್ಪ ಹಣ ಕೊಡಿ ಅಂತ ಕೇಳಿದೆಯಲ್ಲ, ಇದು ಇವ್ರಿಗೆ ನಾವೇನು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನು ಸ್ವಲ್ಪ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿಕೊಂಡು ಕಾಸಿ ನಮ್ಮ ರಾಜ್ಯವನ್ನು ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ಕೊಡಿಸ್ತದೆ. ಯಾಕಂದ್ರೆ ಸತತ ಬರಗಾಲ ಇದೆ ಮತ್ತು ಅದರ ಮಧ್ಯದಲ್ಲಿ ಇವತ್ತು ಸಾಕಷ್ಟು ಹಳ್ಳಿಗಳು ಸರಣಾಸ ಆಗಿವೆ, ಜಾನುವಾರುಗಳು ಹೋಗಿವೆ, ಜನರು ಕೊಚ್ಚಿಕೊಂಡು ಹೋಗಿದ್ದಾರೆ. ಇವತ್ತು ಜನ ಗಂಜಿ ಕೇಂದ್ರದಲ್ಲಿದ್ದಾರೆ. ಆ ಗಂಜಿ ಕೇಂದ್ರದಲ್ಲಿದ್ದಂತಹ ಜನರಿಗೆ ಇವತ್ತು ಸರ್ಕಾರ ಏನೋ ನೆರವು ನೀಡ್ತಾ ಇಲ್ಲ. ಜನ ಹಳ್ಳಿಗಳಲ್ಲಿ ಪಟ್ಟಿ ಮಾಡಿಕೊಂಡ ರೊಟ್ಟಿ ಬತ್ತಿ ಅಕ್ಕಿ ಉಡುಪುಗಳು
ಮತ್ತು ಅಡಿಗೆ ಸಾಮಾನುಗಳು ಎಲ್ಲವನ್ನು ಕೊಟ್ಟು ಬರ್ತಾ ಇದ್ದಾರೆ ಹೊರತು ಅದನ್ನೇ ಹೋಗಿ ಸರ್ಕಾರ ಅಧಿಕಾರಿಗಳು ಅನಿಸ್ತಾ ಇದ್ದಾರೆ ಹೊರತು ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ. ಇವತ್ತು ಕೆಲವೊಂದು ಕಡೆ ನಾವು ಓದತ್ನಾಗ ಮನ ಕಲ್ಕುವಂಥ ಪರಿಸ್ಥಿತಿ ಆಗಿದ್ದವು. ಏನಂತಂದ್ರೆ ಈ ಗಂಜಿ ಕೇಂದ್ರದಲ್ಲಿ ಜನ ತಂದಂಥ ರೊಟ್ಟಿಯನ್ನು ಒಂದು ತಟ್ಟೆಗೆ ಒಂದು ರೊಟ್ಟಿ ಹಾಕಂಥದ್ದನ್ನು ಕಂಡು ಆ ಹಳ್ಳಿಯ ಹೆಣ್ಣುಮಗಳು ಮಗುವಿಗೆ ಒಂದು ತಟ್ಟೆ ಕೊಟ್ಟು ಕುಡಿಸಿ ಅಲ್ಲಿಂದ ರೊಟ್ಟಿ ಹಾಕ್ತಾರೆ ಅನ್ನೋಂಥ ಪರಿಸ್ಥಿತಿ ಬಂದಿದ್ದಾರೆ ಅಂದಮೇಲೆ ಇವರು ನೂರಾರು ಜನರಿಗೆ ಊಟ ಹಾಕೋಂಥ ಜನ ಇಂಥ ಪರಿಸ್ಥಿತಿ ಬಂದಿದ್ದಾರೆ ಇವತ್ತಂದ ಮೇಲೆ ಇವತ್ತು ನಮ್ಮ ರಾಜ್ಯದ ಜನತೆ ಎಷ್ಟರ ಮಟ್ಟಿಗೆ ಇವತ್ತು ನಷ್ಟ ಅನುಭವಿಸಿದ್ದಾರೆ ಎಂಬುದು ಇವತ್ತು ಸರ್ಕಾರ ಗಣನೆಗೆ ತೆಗೆದುಕೊಂಡು ಯಾಕಂದರೆ ಇವತ್ತು ಇವರು ಮೊನ್ನೆ ಒಂದು ರಿಪೋರ್ಟ್ ಮಾಡಿದ್ವಿ ನಾವು ಕೇವಲ ಹೆಕ್ಟೇರಿಗೆ 6,800 ರೂಪಾಯಿ ಅಂತೇಳಿ ಇವರು ಬಿಡುಗಡೆ ಮಾಡಿದ್ದಾರೆ. ಇದು ಹೆಕ್ಟೇರಿಗೆ 6,800 ರೂಪಾಯಿ ಯಾವ ರೀತಿ ಮೇಲೆ ಇದು ಮಾಡ್ತಾರೆ ಇವರು ಯಾಕಂದರೆ ಮಿನಿಮಮ್ ಪ್ರತಿ ಹೆಕ್ಟೇರ್ ಕೇವಲ 6,800 ಪರಿಹಾರ ನೀಡುವುದಾಗಿ ಹೇಳುತ್ತಿರುವ ಸರ್ಕಾರ ಪುನರ್ ಪರಿಶೀಲನೆ ನಡೆಸಿ ನಷ್ಟವಾದ ಹಣವನ್ನು ಅಂದಾಜು ಪರಿಹಾರ ವಿತರಿಸಬೇಕಿದೆ. ಮಣ್ಣಿನ ಸವಕಳಿ ಬೆಳೆ ಹಾನಿ ಒಳಗೊಂಡಂತೆ ನಷ್ಟ ಪರಿಹಾರ ವಿತರಣೆ ವೈಜ್ಞಾನಿಕ ನೀತಿಯನ್ನು ಅನುಸರಿಸಬೇಕು ಎಂದರು. ತಾತ್ಕಾಲಿಕವಾಗಿ 6,90,000 ಹೆಕ್ಟೇರ್ ಪ್ರದೇಶ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ. ಇನ್ನೂ ಹೆಚ್ಚಿನ ಹಾನಿ ಸಂಭವಿಸಿದ್ದರಿಂದ ಸಮರ್ಪಕ ಸಮೀಕ್ಷೆ ನಡೆಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರುಗಳಾದ ಉಮಾದೇವಿ ನಾಯಕ್, ರಾಮಪ್ಪ ಜವಳಗೀರ, ಮಲ್ಲಿಕಾರ್ಜುನ್, ಹನುಮಂತ, ನರಸಣ್ಣ, ಬಸವರಾಜ್, ಸೂಗಯ್ಯ ಸ್ವಾಮಿ, ನರಸಣ್ಣ, ಶರವಣ್ಣ ಸೇರಿದಂತೆ ಇನ್ನಿತರರು ಇದ್ದರು. ಈಗ ಚಿಕ್ಕ ಬ್ರೇಕ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 3ನೇ ತಿಂಗಳ ಡ್ರಾ ಮುಗಿದಿದ್ದು 4ನೇ ತಿಂಗಳ ಡ್ರಾ ಆರಂಭವಾಗಿದೆ. 1,200 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. 2, 3 ಮತ್ತು 4ನೇ ಬಹುಮಾನ 3 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ, ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ಬೆಡ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ OTG ಬಹುಮಾನವಾಗಿ ನೀಡಲಾಗುವುದು. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd Cross, ಪಾಟೀಲ್ ಗಂಜ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9986170055. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು, ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, MD, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: OK Bar ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಈಗಾಗಲೇ 16ನೇ ತಿಂಗಳ ಡ್ರಾ ಮುಗಿದಿದ್ದು 17ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ಕೇವಲ ಒಬ್ಬರಿಗೆ ಮಾತ್ರ. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. 2ನೇ ಬಹುಮಾನ 21-ಇಂಚಿನ LED TV ಮತ್ತು ಸೋಫಾ ಸೆಟ್ ನೀಡಲಾಗುವುದು. 3ನೇ ಬಹುಮಾನ 2-cot bed ಮತ್ತು ಸೋಫಾ ಸೆಟ್. 4ನೇ ಬಹುಮಾನ 32-ಇಂಚಿನ LED TV ಮತ್ತು ಸೋಫಾ ಸೆಟ್. 5ನೇ ಬಹುಮಾನ 40-ಇಂಚಿನ LED TV ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd Cross, ಪಾಟೀಲ್ ಗಂಜ್ ರೋಡ್, ರಾಯಚೂರು.
Number one, preschool chain. At the age of three, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I sent Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I sent Rohan to EuroKids, the next gen preschool. EuroKids, India's next gen preschool, making learning fun. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಕೊಪ್ಪಳ ವಿದ್ಯಾರ್ಥಿಗಳ ಸಾವಿಗೆ ಕಾರಣವಾದವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಒತ್ತಾಯಿಸಿ ಡಿ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ಒಕ್ಕೂಟ ಒತ್ತಾಯಿಸಿತು. ಕೊಪ್ಪಳ ಮೆಟ್ರಿಕ್ ನಂತರ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯುತ್ ಶಾಕ್ನಿಂದ 5 ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬಡ ಮಕ್ಕಳ ಭವಿಷ್ಯಕ್ಕೆ ಮೆಟ್ಟಿಲಾಗಬೇಕಿದ್ದ ಹಾಸ್ಟೆಲ್ಗಳು ಸಾವಿನ ಮನೆಗಳಾಗಿವೆ. ಬಡ ಮಕ್ಕಳಿಗೆ ವಸತಿ ನಿಲಯದಲ್ಲಿ ಭದ್ರತೆ ಇಲ್ಲದಂತಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಸರ್ಕಾರಗಳು ಬಡ ಮಕ್ಕಳ ವಿದ್ಯಾ ವಿರೋಧಿ ನೀತಿಯಿಂದಾಗಿ ವಸತಿ ನಿಲಯಗಳ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಆರೋಪಿಸಿದರು. ದಾರುಣ ಘಟನೆ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕೇಸ್ ದಾಖಲಿಸಿ ಬಂಧಿಸಬೇಕು. ಇನ್ನು ಮುಂದೆ ಇಂತಹ ಘಟನೆಗಳು ನಡೆದರೆ ಆಯಾ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಬೇಕು. ಎಲ್ಲಾ ಹಾಸ್ಟೆಲ್ಗಳಿಗೆ 100% ಸುರಕ್ಷಿತ ಖಚಿತಪಡಿಸಬೇಕು. ಉತ್ತಮ ಗುಣಮಟ್ಟದ ಆಹಾರ ಪೂರೈಸಬೇಕು ಮತ್ತು ಊಟಕ್ಕಾಗಿ ಹೋರಾಟ ಇಲ್ಲದಂತಹ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಸಲ್ಲಿಸಲಾಯಿತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ವಾರ್ಡನ್ ಇವರೇ ಜವಾಬ್ದಾರಿಯನ್ನು ಹೊತ್ತು ಇದು ಈ ಮುಂದಿನ ದಿನಗಳಲ್ಲಿ ಇದು ನಾವು ಪರಿಹಾರ ಆಗಲಿಲ್ಲ ಅಂದ್ರೆ ಮತ್ತೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಮೇಡಮ್. ಇಡೀ ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿ ಒಕ್ಕೂಟಗಳು ಮತ್ತೆ ವಿದ್ಯಾರ್ಥಿ ತರಲಾರ್ದಂಗೆ ಇದನ್ನು ಪರಿಹರಿಸಬೇಕು ಮೇಡಮ್. ಇದು ಅಲ್ಪಸಂಖ್ಯಾತರ ಇಲಾಖೆಗೆ ಮತ್ತೆ ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಗೆ ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ತಿಮ್ಮಪ್ಪ ಮಲತ್ಕಲ್, ಉಪಾಧ್ಯಕ್ಷ ಸೂರ್ಯಪ್ರಕಾಶ್ ನಾಯಕ್, ಕಾರ್ಯದರ್ಶಿ ಮಹಮ್ಮದ್ ರಫಿ, ಮಹೇಶ್ ಮಮದಾಪುರ್, ಮುತ್ತುರಾಜ್ ಅತ್ತನೂರು ಅನೇಕರು ಭಾಗವಹಿಸಿದ್ದರು. ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಲಕ್ಷ್ಮಣ್ ಮಂಡಲ್ಗೇರ, ಕರವೇ ವಿದ್ಯಾರ್ಥಿ ಘಟಕದ ಮೈನುದ್ದೀನ್, ಮಾರೆಪ್ಪ ರವಿ ಅವರು ಹೋರಾಟ ಬೆಂಬಲಿಸಿ ಭಾಗವಹಿಸಿದ್ದರು. ಕೃಷ್ಣಾ ನದಿ ತೀರದಲ್ಲಿ ಇತ್ತೀಚೆಗೆ ನೆರೆ ಹಾವಳಿಗೆ ವಿದ್ಯುತ್ ಪರಿವರ್ತಕ ಕಂಬಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿತ್ತು. ಕೂಡಲೇ ಅವುಗಳನ್ನು ದುರಸ್ತಿಗೊಳಿಸಿ ಅಳಪಡಿಸಲು ಜೆಸ್ಕಾಂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ಎಂದು ಸದಸ್ಯರು ಒತ್ತಾಯಿಸಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ 8ನೇ ಸಾಮಾನ್ಯ ಸಭೆಯ ಆರಂಭ ಪೂರ್ವದಲ್ಲಿ ಮಹಿಳೆಯ ಸದಸ್ಯರು ಕೃಷ್ಣಾ ಮತ್ತು ತುಂಗಭದ್ರಾ ನದಿ ತೀರದಲ್ಲಿ ವಿದ್ಯುತ್ ಪರಿವರ್ತಕಗಳು ಸಂಪೂರ್ಣ ದುರಸ್ತಿಗೊಳಿಸಬೇಕು. ಮಳೆಗೆ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿಬಿದ್ದಿದ್ದು ಅವುಗಳನ್ನು ತೆರವುಗೊಳಿಸಿ ಹೊಸ ಕಂಬಗಳನ್ನು ಹಾಕಿಸಿ ರೈತರಿಗೆ ವಿದ್ಯುತ್ ನೀಡಬೇಕು ಮತ್ತು ಪಂಪ್ಸೆಟ್ಗಳನ್ನು ದುರಸ್ತಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಕೊಪ್ಪಳ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸಮ್ಮ ಲಿಂಗಣ್ಣ ದೊಡ್ಡಮನಿ ಮಾತನಾಡಿ, ದೇವದುರ್ಗ ತಾಲೂಕಿನಲ್ಲಿ ನೆರೆ ಹಾವಳಿಗೆ ವಿದ್ಯುತ್ ಪರಿವರ್ತಕ ಕಂಬಗಳು ಮತ್ತು ಪಂಪ್ಸೆಟ್ಗಳು ಸಂಪೂರ್ಣ ಹಾನಿಯಾಗಿದ್ದು ಅವುಗಳನ್ನು ದುರಸ್ತಿಗೊಳಿಸಿ ರೈತರ ಅಲ್ಪಸ್ವಲ್ಪ ಉಳಿದ ಬೆಳೆಗೆ ನೀರು ಹರಿಸಬೇಕಾದರೆ ವಿದ್ಯುತ್ ಅತಿ ಅವಶ್ಯಕ.
ಆದರೆ ಜೆಸ್ಕಾಂ ಅಧಿಕಾರಿಗಳನ್ನು ಸಭೆಯಿಂದ ವಿನಾಯಿತಿ ನೀಡಿರುವುದರಿಂದ ನಮ್ಮ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕಂಡುಕೊಳ್ಳುವವರು ಯಾರು ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮತ್ತು ಸಿಇಒ ಅವರನ್ನು ಪ್ರಶ್ನಿಸತೊಡಗಿದರು. ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬೋರ್ ಬೇಕು. ಭಗವತಿ ಕ್ಯಾಂಪ್ ಕುಡಿಯೋ ನೀರಿನ ದುರಸ್ತಿ ಶೀಕಲ್ಪರವಿ ಕ್ಯಾಂಪ್ನಲ್ಲಿ ಕುಡಿಯೋ ನೀರಿನ ಸಮಸ್ಯೆ. ಟಿ ಸಿಗಳೆಲ್ಲ ಮುಳಿಗೋಗಿ ಎರಡು ಮೂರು ದಿನದಿಂದ ಟಿ ಸಿಗಳೆಲ್ಲ ನೀರು ಖಾಲಿ ಆದ್ಮೇಲೆ ಹೊರಗೆ ಬಂದವು. ಅವೆಲ್ಲ ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು, ಕುಡಿಯೋ ನೀರಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅದೆಲ್ಲ ಜೆಸ್ಕಾಮ್ಗೆ ಬರ್ತದೆ. ಅವೆಲ್ಲ ಟಿ ಸಿ ಖಾಲಿ ಆದ್ಮೇಲೆ ಈಗ ಇವ್ರಿಗೆ ಹೊಸ ವಿತರಣೆ ಮಾಡಬೇಕಾದ್ರೆ ಅಲ್ಲಿದ್ದು ಎಷ್ಟು ಬೇಕಂತೂ ಗೊತ್ತಿಲ್ಲ. 500 ರಿಂದ 550 ಟಿ ಸಿಗಳು ಬೇಕು. ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ರೈತರಿಗೆಲ್ಲ ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ. ಎಲ್ಲರೂ ಕೇಳಿ ಗಲಿಬೇಕಾಗ್ತದೆ, ಈಗ ಅಲಿಬೇಕಾಗ್ತಾರೆ ಈಗಾಗಲೇ. ಈಗ ಅವ್ರಿಗೆ ನಾವು ಉತ್ತರ ಯಾರ ಹತ್ರ ಕೇಳೋದೀಗ ಅವ್ರಿಗೆ ಕಳಿಸ್ಕೊಟ್ರಲ್ಲ ಒಳ್ಳೆ ಸಾಲಿನಲ್ಲಿ ಎರಡು ಒಳ್ಳೆ ತುಂಗಭದ್ರ ಮತ್ತು ಕೃಷ್ಣ ಎರಡು ನದಿಗಳಲ್ಲಿ ಇರುವಂತಹ ಸಂಪೂರ್ಣ ಟ್ರಾನ್ಸ್ಫಾರ್ಮರ್ ಅಂತೀರಿ ಆ ಭಾಗಕ್ಕೆ ನೀರಿಲ್ಲ. ನೀರು ಬಂದು ಎಲ್ಲ ಬೆಳೆ ಹಾಳಾಗಿ ಹೋಗಿದೆ. ನೀರು ಬರಲಾರದು ಕರೆಂಟ್ ಇಲ್ಲದ ಅಲ್ಲಿ ನೀರು ಕೊಡಕ್ಕಾಗಲಾರ್ದೆ ಅದು ಹಾಳಾಗ್ತಾ ಇದೆ. ಇವತ್ತು ವಿಶೇಷವಾಗಿ ಜೆಸ್ಕಾಂನವರು ಇಲ್ಲಿ ಇರಬೇಕಾದಂತಹ ಅನಿವಾರ್ಯ ಇದೆ. ಹಂಗಾಗಿ ಅವ್ರನ್ನ ಕರೆಸಿ ಆ ಸಾಲು ಬೇಗ ಸಾಲ್ವ್ ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದೊಂದು ದಿನಕ್ಕೆ ಆ ಬೆಳೆ ಬೇರೆ ಬೇರೆ ರೀತಿಯಲ್ಲಿ ಹಾಳಾಗುವಂತ ವ್ಯವಸ್ಥೆ ಇರ್ತದೆ. ಇನ್ನು ಉಳಿದಾಗ ಉಳಿಸ್ಬೇಕಾಗಿದೆ. ಕರೆಂಟ್ ಮತ್ತು ನೀರು ಕೊಟ್ಟರೆ ಆ ಬೆಳೆ ಉಳಿತದೆ, ಇಲ್ಲಾಂತಂದ್ರೆ ಬಹುಶಃ ಅಧ್ಯಕ್ಷರ ಗಮನ ಕೊರಿದೆ. ಯಾಕಂದ್ರೆ ನಾವು ಕೂಡ ಒಳ್ಳೆಯ ದಂಡಿಗೆ ಇರೋದ್ರಿಂದ ಅಲ್ಲಿಯ ರೈತರ ಸಮಸ್ಯೆ. ಈಗಾಗಲೇ ನಾವು ಮನೆಯಿಂದ ನೀರು ಕಡಿಮೆ ಆಗಿದೆ ಸರ್, ಸರ್ವೆ ಮಾಡ್ತಾ ಇದ್ದೀವಿ ಸರ್. ಟ್ರಾನ್ಸ್ಫಾರ್ಮರ್ಸ್ ಯಾವ ಕ್ಲಿಯರ್ ಆಗಿದೆ ಅದನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಸರ್. ಕ್ಲಿಯರ್ ಆಗಿ ಎರಡು ದಿನ ಆಯ್ತು ಸರ್, ಪಿಸಿಗಳೆಲ್ಲ ಹೊರಗೆ ಬಂದಿದೆ. ನಾನು ಶನಿವಾರ ಹೋಗಿಲ್ಲ ನೋಡಿಲ್ಲ ಸರ್. ಇಲ್ಲ ಮೇಡಮ್, ನಾನು ಶನಿವಾರ ನಮ್ಮ ಡೈರೆಕ್ಟ್ ಇದು ಮುಗಿದಿದ್ರು ಮೇಡಮ್. ಶನಿವಾರ ಎಲ್ಲ ನಮ್ಮ ದೇವರುಗ ಒಂದು ಆರಕ್ಕೆ ಎರಡು ಮುಗಿದ್ರು ಮೇಡಮ್. ಟೀಮ್ ಫಾರ್ಮೇಷನ್ ಮಾಡಿ 9 ಜನರಿಗೆ 3 ಸೆಕ್ಷನ್ ಬರ್ಬೋದು ಸರ್. ಅಲ್ಲಿ ಜಾಲಹಳ್ಳಿ, ಮಸರಕಲ್ಲು ಮತ್ತೆ ಗೂಗಲ್ ಸೆಕ್ಷನ್ ಸರ್. ಇಲ್ಲಿ ರಾಯಚೂರಲ್ಲಿ 2 ಸೆಕ್ಷನ್ ಬರ್ಬೋದು ಸರ್. ಮಳೆಗೆ ರಿಪೇರಿಯಾಗಿರುವ ವಿದ್ಯುತ್ ಕಂಬ ಪರಿವರ್ತಕಗಳನ್ನು ಶೀಘ್ರ ದುರಸ್ತಿಗೊಳಿಸದಿದ್ದರೆ ರೈತರು ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಉದ್ಭವಿಸಲಿದೆ. ಈ ನಿಟ್ಟಿನಲ್ಲಿ ಇದಕ್ಕೆ ಆಸ್ಪದ ನೀಡದೆ ಕೂಡಲೇ ವಿದ್ಯುತ್ ಪರಿವರ್ತಕಗಳನ್ನು ದುರಸ್ತಿಗೊಳಿಸಬೇಕು. ತಾಲೂಕಿಗೆ ಸುಮಾರು 500 ವಿದ್ಯುತ್ ಪರಿವರ್ತಕಗಳು ಅವಶ್ಯಕತೆ ಇದೆ. ಜೆಸ್ಕಾಂ ಇಇ ಮಾತನಾಡಿ, ಈಗಾಗಲೇ 200 ವಿದ್ಯುತ್ ಪರಿವರ್ತಕಗಳು ಬಂದಿವೆ, ಶೀಘ್ರ ಅಳವಡಿಸಲಾಗುತ್ತದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ದೇವದುರ್ಗ ಮತ್ತು ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ತಮ್ಮ ಹೆಸರು ತಾವೇ ಬರೆಯುವುದಕ್ಕೆ ಬರುತ್ತಿಲ್ಲ. ಇದರಿಂದ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಎಲ್ಲಿ ನೀಡುತ್ತಾರೆ ಎನ್ನುವುದು ಅರ್ಥವಾಗುತ್ತದೆ. ಕೂಡಲೇ ಶಾಲೆಯ ಮುಖ್ಯ ಗುರುಗಳ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಮಕ್ಕಳ ಚಲನವಲನಗಳ ಮೇಲೆ ಗಮನ ಹರಿಸಬೇಕು ಎಂದು ಡಿಡಿಪಿಐ ಅವರಿಗೆ ಸೂಚಿಸಿದರು. ಕೊಪ್ಪಳದ ಪನ್ನಿಕಟ್ಟಿ ಪ್ರದೇಶದಲ್ಲಿರುವ ದೇವರಾಜ್ ಅರಸ್ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಭಾನುವಾರ ಬೆಳಗ್ಗೆ ವಿದ್ಯುತ್ ಸ್ಪರ್ಶಿಸಿ 5 ಮಂದಿ ವಿದ್ಯಾರ್ಥಿಗಳು ದಾರುಣವಾಗಿ ಮೃತಪಟ್ಟಿದ್ದು, ಇಂದು ಕೊಪ್ಪಳದ AIDSO ಸಂಘಟನೆ ಪ್ರತಿಭಟನೆ ನಡೆಸಿತು. ಕೊಪ್ಪಳದ ಪನ್ನಿಕಟ್ಟಿ ಪ್ರದೇಶದಲ್ಲಿರುವ ದೇವರಾಜ್ ಅರಸ್ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಭಾನುವಾರ ಬೆಳಗ್ಗೆ ಧ್ವಜವನ್ನು ತರಲು ತೆರಳಿದ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶಿಸಿ 5 ಮಂದಿ ವಿದ್ಯಾರ್ಥಿಗಳು ದಾರುಣವಾಗಿ ಮೃತಪಟ್ಟಿದ್ದು, ಇಂದು ಕೊಪ್ಪಳದ
ಎಐಜಿಎಸ್ ಫೋರ್ಸ್ ಸಂಘಟನೆ ಜಿಲ್ಲಾ ಘಟಕ ವತಿಯಿಂದ ಪ್ರತಿಭಟನೆ ನಡೆಸಿ ಸರ್ಕಾರದ ನಿಯಮದಂತೆ ಯಾವುದೇ ಕೆಲಸವನ್ನು ಮಕ್ಕಳಿಗೆ ವಹಿಸಿದಾಗ ಸಂಬಂಧಿಸಿದ ಹಾಸ್ಟೆಲ್ ಸೂಪರಿಂಟೆಂಡೆಂಟ್ಗಳು ಹತ್ತಿರವೇ ಇದ್ದು ಯಾವ ದುರ್ಘಟನೆ ನಡೆಯದಂತೆ ವಿದ್ಯಾರ್ಥಿಗಳನ್ನು ನೋಡಿಕೊಳ್ಳಬೇಕು, ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳಬೇಕು. ಆದರೆ ನಿನ್ನೆ ನಡೆದ ಘಟನೆಯನ್ನು ಪರಿಶೀಲಿಸಿದಾಗ ಮಕ್ಕಳನ್ನು ಮಾತ್ರ ಕಬ್ಬಿಣದ ಕಂಬಕ್ಕೆ ಕಟ್ಟಿರುವ ಧ್ವಜವನ್ನು ತರಲು ವಿದ್ಯಾರ್ಥಿಗಳನ್ನು ಮಾತ್ರ ಕಳುಹಿಸಿದ್ದಾರೆ ಎಂದು ಆರೋಪಿಸಿ ಅವರ ಪರಿಹಾರಕ್ಕೆ ಒತ್ತಾಯಿಸಿದರು. ಯಾರಿಗೂ ತೊಂದ್ರೆ ಬರ್ ಸರ್, ಗಾಡಿ ಹೊಂಟಾವಿಲ್ಲ ಬರ್ ನೌಕರಿ ಏನ್ ಬರ್ ಸರ್, ತೊಂದ್ರೆ ಮಾಡಂಗಿಲ್ಲ ಹಂಗಲ್ಲ. ಯಾವ್ದು ಸರ್ ಇಲ್ಲಿ ಯಾವ್ದು ನೀನ್ ಹೇಳ್ದಂಗ ಆಗಂಗಿಲ್ಲ. ಸುಮ್ನೆ ಸರ್ಕಾರದ ಒಂದು ಜವಾಬ್ದಾರಿ ಇದೆ, ಯಾವುದೇ ಹಾಸ್ಟೆಲ್ ನ ಸೂಪರಿಂಟೆಂಡೆಂಟ್ಗಳು ಏನೇ ಒಂದು ಕಾರ್ಯ ಜವಾಬ್ದಾರಿಯನ್ನು ವಿದ್ಯಾರ್ಥಿಗಳಿಗೆ ಹಚ್ಚಿದಾಗ ಅವರು ಅಲ್ಲಿ ಇರಬೇಕು. ಏನು ಅಪಾಯ ಬಾವುಟ ಏರಿಸಿರ್ತಕ್ಕಂತಹ ಒಂದು ದೊಡ್ಡ ಕಬ್ಬಿಣದ ಕಂಬ ವಿದ್ಯುತ್ ವೈರ್ಗಳಿಗೆ ತಗಲಿ ಐದು ಜನ ಅಪಾಯಕರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯಿತಿ ಸಭೆಗೆ ನಿರಂತರ ಗೈರಾಗಿ ನಿರ್ಲಕ್ಷ್ಯ ವಹಿಸಿದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ, ಲಕ್ಷ್ಮೀಕಾಂತ್ ರೆಡ್ಡಿ. ಅಶೋಕ್ ಡಿಪೋ ಹತ್ತಿರವಿರುವ ಎರಡು ಕಸಾಯಿಖಾನೆಗಳನ್ನು ಸ್ಥಳಾಂತರಿಸುವಂತೆ ಶ್ರೀ ಉರ್ಕುಂದಿ ಈರಣ್ಣಸ್ವಾಮಿ ಅನ್ನ ಸಂತರ್ಪಣಾ ಸೇವಾ ಸಮಿತಿ ಒತ್ತಾಯ. ನೆರೆ ಹಾವಳಿಯಿಂದ ಬೆಳೆ ಜೀವ ಹಾಗೂ ಆಸ್ತಿ ನಷ್ಟಕ್ಕೆ ಕೂಡಲೇ ಕೇಂದ್ರ ಸರ್ಕಾರ ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ರಾಜ್ಯ ರೈತ ಸಂಘ ಒತ್ತಾಯ. ಕೊಪ್ಪಳ ವಿದ್ಯಾರ್ಥಿಗಳ ಸಾವಿಗೆ ಕಾರಣವಾದವರಿಗೆ ಕಠಿಣ ಶಿಕ್ಷೆ ಹಾಗೂ ವಿದ್ಯಾರ್ಥಿ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಒತ್ತಾಯ. ನೆರೆ ಹಾವಳಿಗೆ ವಿದ್ಯುತ್ ಪರಿವರ್ತಕ ಕಂಬಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಕೂಡಲೇ ಅಳವಡಿಸುವಂತೆ ಸದಸ್ಯರ ಒತ್ತಾಯ. ಮತ್ತು ವಿದ್ಯುತ್ ಸ್ಪರ್ಶಿಸಿ ಐದು ಮಂದಿ ವಿದ್ಯಾರ್ಥಿಗಳ ದುರ್ಮರಣ, ಕೊಪ್ಪಳದಲ್ಲಿ ಎಐಜಿಎಸ್ಒ ಪ್ರತಿಭಟನೆ. ಫಾಸ್ಟ್ ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಶಾಂತಿ ಸಾರಿ ಸೆಂಟರ್ ಶ್ರಾವಣ ಸೇಲ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶಿವಾನಿ.